ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 3 ಪೇಜ್ ನಂಬರ್ 37 ಮತ್ತು 38. ಇಲ್ಲಿ ನಾವು ಪ್ರಕರಣವನ್ನು ನಿಚ್ಚಳಗೊಳಿಸುತ್ತೇವೆ. ಪ್ರತಿಯೊಂದು ಹಂತವನ್ನು ವಿವೇಚನೆಯಿಂದ ಪರೀಕ್ಷಿಸಲಾಗಿದೆ. ನಾವು ಒಬ್ಬ ದೇವರಾಗಿದ್ದಾನೆ, ಆತನು ಒಬ್ಬ ಸರ್ವೋಚ್ಚ ಜ್ಞಾನಿಯಾದ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದನ್ನು ಕಂಡುಕೊಂಡಿದ್ದೇವೆ, ಮತ್ತು ಆತನ ವಿವೇಕ, ನ್ಯಾಯ, ಪ್ರೀತಿ ಮತ್ತು ಶಕ್ತಿ ಇವುಗಳು ಸಮರ್ಪಕವಾದ ಸಾಮರಸ್ಯದೊಡನೆ ಅಸ್ತಿತ್ವದಲ್ಲಿವೆ. ಸೃಷ್ಟಿಯ ಬಗೆಗಿನ ಆತನ ಯೋಜನೆಗಳ ಪ್ರಕಟಣೆಯನ್ನು ನಿರೀಕ್ಷಿಸುವುದು, ಅವುಗಳನ್ನು ಮೆಚ್ಚಿಕೊಳ್ಳಲು ಸಮರ್ಥರಾಗುವುದು ಮತ್ತು ಅವುಗಳಲ್ಲಿ ಆಸಕ್ತಿ ತೋರುವುದು ಸಮಂಜಸವಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ. ಸತ್ಯವೇದವು ಆ ಪ್ರಕಟಣೆಯಾಗಿದೆ ಎಂದು ಹೇಳಿಕೊಳ್ಳುವುದನ್ನು ಮತ್ತು ಅದು ಪರಿಗಣನೆಗೆ ಯೋಗ್ಯವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ನಾವು ಅದರ ಬರಹಗಾರರನ್ನು ಮತ್ತು ಅವರು ಬೋಧಿಸಿರುವ ಬೆಳಕಿನಲ್ಲಿ ಅವುಗಳ ಸಂಭವನೀಯ ಉದ್ದೇಶಗಳನ್ನು ಪರೀಕ್ಷಿಸಿದ್ದೇವೆ. ನಮಗೆ ಆಶ್ಚರ್ಯವಾಗಿದೆ ಮತ್ತು ನಮ್ಮ ವಿವೇಚನಾ ಶಕ್ತಿಯು ಪವಿತ್ರ ಉದ್ದೇಶದಿಂದ ಕೂಡಿದ ಅಂತಹ ಜ್ಞಾನವು ಸ್ವಾರ್ಥ ಸಾಧನೆಗಾಗಿ ಕಪಟಿಗಳು ಉಪಯೋಗಿಸಿರುವ ಮೋಸಗಾರವಾದ ತಂತ್ರಗಾರಿಕೆಯಲ್ಲ ಎಂದು ನಮಗೆ ಅರಿವನ್ನುಂಟು ಮಾಡುತ್ತದೆ. ಅಂತಹ ನೀತಿಯುತ ಮತ್ತು ಪರೋಪಕಾರಿ ಮನೋಭಾವಗಳು ಮತ್ತು ಕಾನೂನುಗಳು ದೇವರದ್ದೇ ಹೊರತು ಮನುಷ್ಯರದ್ದಲ್ಲ ಎಂದು ವಿವೇಚನೆಯು ಒತ್ತಾಯಿಸುತ್ತದೆ, ಮತ್ತು ಅವು ಆ ಪ್ರಾಮಾಣಿಕ ಯಾಜಕರ ಕಾರ್ಯವಲ್ಲವೆಂದು ಆಗ್ರಹಪಡಿಸುತ್ತದೆ. ಯೇಸುವಿನ ವಿಷಯವಾದ ಸಾಕ್ಷ್ಯಗಳ, ಆತನ ಈಡುಬಲಿ ಮತ್ತು ಪುನರುತ್ಥಾನ ಮತ್ತು ಅದರ ಫಲವಾದ ನಾವೆಲ್ಲರೂ ಬರಲಿರುವ ಆತನ ಮಹಿಮೆಯುಳ್ಳ ರಾಜ್ಯಕ್ಕೆ ಬಾಧ್ಯರಾಗುವವರು ಎಂಬುದರ ಸಾಮರಸ್ಯವನ್ನು ನಾವು ನೋಡಿದ್ದೇವೆ. ಎಷ್ಟು ಭವ್ಯವಾದ ಮತ್ತು ಸಮಗ್ರವಾದ ಯೋಜನೆಯು ನಾವು ನಿರೀಕ್ಷಿಸಲು ಕಾರಣವನ್ನು ಹೊಂದಿರಬಹುದಾದ ಎಲ್ಲವನ್ನು ಮೀರಿ, ಆದರೆ ಅಂತಹ ಸಮಂಜಸವಾದ ನಿರ್ಣಯಗಳ ಮೇಲೆ ನಿರ್ಮಿಸಲಾಗಿರುವುದು ನಾವು ಅನ್ವೇಷಿಸುವ ದೇವರ ಯೋಜನೆಯಾಗಿರಬೇಕು. ಪ್ರಕಟಗೊಂಡ ಮೇಲೆಯೂ ಅದು ಕೇವಲ ಮಾನವರ ಯುಕ್ತಿಯಲ್ಲ, ಅದು ಮಾನವರದು ಎಂದು ನಂಬಲು ಬಹಳಷ್ಟು ಭವ್ಯವಾಗಿದೆ. ಕೊಲಂಬಸ್ಸನ್ನು ಒರಿನೊಕೊ ನದಿಯನ್ನು ಕಂಡುಹಿಡಿದಾಗ ಯಾರೋ ಒಬ್ಬೊಬ್ಬರು ಆತನು ಒಂದು ದ್ವೀಪವನ್ನು ಕಂಡುಹಿಡಿದಿದ್ದಾನೆ ಎಂದು ಹೇಳಿದರು. ಆದರೆ ಆತನು ಅದಕ್ಕೆ ಉತ್ತರಿಸಿ, ಅಂತಹ ನದಿಯು ಒಂದು ದ್ವೀಪದಿಂದ ಹರಿದು ಬರಲಾರದು, ಆ ಬಲಿಷ್ಠವಾದ ನೀರಿನ ಸೆಳವು ಆ ಖಂಡವನ್ನು ಬರಿದು ಮಾಡುವುದಾಗಿದೆ ಎಂದು, ಅದರಂತೆ ಸತ್ಯವೇದದ ಸಾಕ್ಷ್ಯಗಳ ಆಳ, ಶಕ್ತಿ, ಜ್ಞಾನ ಮತ್ತು ವ್ಯಾಪ್ತಿಯು ಮನುಷ್ಯನದ್ದಲ್ಲ, ಸರ್ವಶಕ್ತನಾದ ದೇವರು ತಾನೇ ಅದರ ಯೋಜನೆಗಳ ಪ್ರಕಟಣೆಗಳ ಕರ್ತವ್ಯವಾಗಿದ್ದಾನೆ. ನಮಗೆ ಮನದಟ್ಟುಪಡಿಸುತ್ತದೆ, ನಾವು ಪರಿಶುದ್ಧ ಗ್ರಂಥಗಳು ದೇವರ ಮೂಲದ್ದು ಎಂಬುದರ ಮೇಲ್ಮೈ ಹೇಳಿಕೆಗಳ ಕ್ಷಣದರ್ಶನವನ್ನು ಮಾತ್ರವೇ ಆತುರತೆಯಿಂದ ಮಾಡಿದ್ದೇವೆ ಮತ್ತು ಅದು ಸಮಂಜಸವಾಗಿದೆ ಎಂದು ಕಂಡುಕೊಂಡಿದ್ದೇವೆ. ಮುಂದಿನ ಅಧ್ಯಾಯಗಳು ದೇವರ ಯೋಜನೆಯ ವಿವಿಧ ಭಾಗಗಳನ್ನು ಬಹಿರಂಗಗೊಳಿಸುತ್ತವೆ ಮತ್ತು ನಿಜವಾಗಿಯೂ ಅವುಗಳು ದೈವ ಪ್ರೇರಿತವಾದವುಗಳು ಎಂಬುದನ್ನು ಎಲ್ಲ ಸರಳ ಹೃದಯಗಳು ನಂಬುವಂತೆ ಸಾಕಷ್ಟು ಸಾಕ್ಷಿಗಳನ್ನು ಒದಗಿಸುತ್ತವೆ ಎಂಬ ವಿಶ್ವಾಸ ನಮಗಿದೆ. ಯೋಜನೆಯ ಉದ್ದ, ಅಗಲ, ಎತ್ತರ ಮತ್ತು ಆಳವು ದೈವಿಕ ಗುಣಲಕ್ಷಣಗಳನ್ನು ಇದುವರೆಗೆ ಭವ್ಯವಾಗಿ ಪ್ರತಿಫಲಿಸುತ್ತವೆ. ಆದರೆ ಅದನ್ನು ಮುಂದೆ ಮಂದವಾಗಿ ಗ್ರಹಿಸಿಕೊಂಡಿದ್ದೇವೆ. ಆದರೆ ಈಗ ನಾವು ಅದನ್ನು ಸಮಗ್ರಮಾನದ ಯುಗದ ಉದಯದಲ್ಲಿ ಸ್ಪಷ್ಟವಾಗಿ ನೋಡುವವರಾಗಿದ್ದೇವೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.